Namaskar, Vishkare, Swala, Kannada, DriveSpark. This is Bharadwaj, and that is the Toyota Urban Cruiser Hyryder. Ivaga, even the car in the day, self charging strong hybrid vehicle. Ivaga, Toyota or Ethan Idna unveil Madidare, launch Madilla in a prices announce Agila, but still a lot of Ido, Bahasu details in Nimge reveal Madidare, and starting with Nimge on the complete design bugger first Matarana. So, design bugger first Matar Tereba Kontan, you will not go on the old grill Nimge Linota Kasegata, carbon fiber pattern Nimge Linota Kasegata, and Len Nortaira Idondo set of DRLs, and Calcutta Nimge main headlamp unit Bartha, and these are LED units, Yerudu Nimge high beam, low beam Mandra Lede, and Nimge on the blacked out grill Koda in Linota Kasegata, Tuma Sporty Agada, and finally Nimge. ಒಂದು ಸಿಲ್ವರ್ ಲಿಪ್ ಕೂಡ ಇಲ್ಲಿ ನೋಡೋಕೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಬಾನೆಟ್ ನಿಮಗೆ ಒಂದು ಫ್ಲಾಟ್ ಡಿಸೈನ್ ಇದೆ ಒಂದು ಅಗ್ರೆಸಿವ್ ಲೈನ್ಸ್ ಏನಿಲ್ಲ ತುಂಬ ಒಂದು ಸ್ಮೂತ್ ಲೈನ್ಸ್ ಇದೆ ಬಿಕಾಸ್ ಇದೊಂದು ಏರೋಡೈನಮಿಕ್ ಅಬಿಲಿಟಿಗೆ ಅಪೀಲ್ ಆಗಬೇಕು ನೆಕ್ಸ್ಟ್ ನಿಮಗೆ ಸೈಡ್ ಪ್ರೊಫೈಲ್ ಬರ್ತಾ ಇಲ್ಲೊಂದು 17-inch ಡ್ಯುಯಲ್ ಟೋನ್ ಅಲಾಯ್ ವೀಲ್ ಸಿಗುತ್ತೆ ಆ್ಯಂಡ್ ನಿಮಗೆ ಒಂದು ಈಕೋ ಟ್ರೇಡ್ ಟೈರ್ಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಇದರ ಟೈರ್ ಪ್ರೊಫೈಲ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ 215/60 R17 ಸೊ ಇದೊಂದು ಟೈರ್ ಪ್ರೊಫೈಲ್ ಸಿಗೋದು ಅಪೋಲೋ ಟೈರ್ಸ್ ನಿಮಗೆ ಸಿಗುತ್ತೆ ಆ್ಯಂಡ್ ನಿಮಗೆ ಇಲ್ಲಿ ನೋಡ್ಬೋದು ಹೈಬ್ರಿಡ್ ಅನ್ನೋ ಒಂದು ಬ್ಯಾಡ್ಜ್ ಸೊ ಇದು ಸ್ಟ್ರಾಂಗ್ ಹೈಬ್ರಿಡ್ ವೆಹಿಕಲ್ಸ್ ಏನಿದೆ ಟೊಯೋಟಾದು ಅದಕ್ಕೆ ಮಾತ್ರ ಇಲ್ಲಿ ಬ್ಯಾಡ್ ಸಿಗೋದು ಹೈಬ್ರಿಡ್ ಅಂತ ಸೊ ಇದಕ್ಕೊಂದು ಬ್ಯಾಡ್ ಸಿಗುತ್ತೆ ಹೈಬ್ರಿಡ್ ಅಂತ ನೆಕ್ಸ್ಟ್ ನಿಮಗೆ ಒಂದು ಬ್ಲ್ಯಾಕ್ ಡಾಟ್ ಓ ಆರ್ ವಿ ಎಮ್ ಇದೆ ಆ್ಯಂಡ್ ನೀವು ಆ್ಯಕ್ಚುಲಿ ನೋಡ್ಬೋದು ಇಲ್ಲಿ ಪೂರ್ತಿ ವಿಂಡೋ ಪಿಲ್ಲರ್ ನೋಡ್ಬೋದು ಇದೆಲ್ಲ ನಿಮಗೆ ಬ್ಲ್ಯಾಕ್ ಡಾಟ್ ಎಲಿಮೆಂಟ್ಸ್ ಇಲ್ಲಿ ಮ್ಯಾಟ್ ಬ್ಲ್ಯಾಕ್ ಆಗಿದ್ರೆ ಇಲ್ಲಿ ನಿಮಗೆ ಗ್ಲಾಸಿ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನಿಮಗೆ ಒಂದು ಸಿಲ್ವರ್ ರೂಫ್ ರೇಲ್ಸ್ ಕೂಡ ನೋಡೋಕ್ಕೆ ಸಿಗುತ್ತೆ ಫಂಕ್ಷನಲ್ ರೂಫ್ ರೇಲ್ಸ್ ಆ್ಯಂಡ್ ನಿಮಗೆ ಫೈನಲಿ ಇನ್ನೊಂದು 17-inch ಅಲಾಯ್ ವೀಲ್ಸ್ ಮತ್ತು ಡೀಪ್ ಪಿಲ್ಲರ್ ಏನಿದೆ ಅದು ಕೂಡ ತುಂಬ ಚೆನ್ನಾಗಿದೆ ನಿಮಗೆ ನೋಡೋಕ್ಕೆ ಸಿಗುತ್ತೆ ಸೊ ಇವಾಗ ರಿಯರ್ ಡಿಸೈನ್ ಬಗ್ಗೆ ಮಾತಾಡೋಣ ರಿಯರ್ ಡಿಸೈನ್ನ ಟೊಯೋಟಾ ಅರ್ಬನ್ ಕ್ರೂಸರ್ ಹೈರೈಡರ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಒಂದು ಎಲ್ಇಡಿ ಟೈಲ್ ಲ್ಯಾಂಪ್ ಏನಿದೆ ಅದು ನೋಡೋಕ್ಕೆ ಸಿಗುತ್ತೆ ಒಂದು ಸ್ಟ್ರೈಕಿಂಗ್ ಲುಕಿಂಗ್ ಟೈಲ್ ಲ್ಯಾಂಪ್ ಸ್ಪ್ಲಿಟ್ ಯೂನಿಟ್ಸ್ ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಕೆಳಗಡೆ ನೀವು ನೋಡಬೇಕು ಅಂತಂದರೆ ಒಂದು ರಿಫ್ಲೆಕ್ಟರ್ ಯೂನಿಟ್ ಏನಿದೆ ಮತ್ತು ರಿಯರ್ ರಿವರ್ಸ್ ಲೈಟ್ ಮತ್ತು ಒಂದು ಇಂಡಿಕೇಟರ್ ಏನಿದೆ ಅದು ಕೂಡ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಬ್ಯಾಟಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅರ್ಬನ್ ಕ್ರೂಸರ್ ಹೈರೈಡರ್ ಇಲ್ಲಿದೆ ಬ್ಯಾಚು ಆಮೇಲೆ ಒಂದು ಟೊಯೋಟಾ ಬ್ಯಾಚ್ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ನಿಮಗೆ ಹೈಬ್ರಿಡ್ ಅನ್ನೋ ಒಂದು ಬ್ಯಾಚ್ ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಸೊ ಇದು ಒಂದು ರಿಯರ್ ಸೆಕ್ಷನ್ ಆಯಿತು ಬಂಪರಲ್ಲಿ ನಿಮಗೆ ಅಗೇನ್ ಒಂದು ಡ್ಯುಯಲ್ ಟೋನ್ ಫಿನಿಶ್ ಇದೆ ಆ್ಯಂಡ್ ಈ ಬಂಪರ್ನ ಆಕ್ಸೆಸ್ ಆ್ಯಂಡ್ ಇಲ್ಲಿ ನಿಮಗೆ ಒಂದು ರಿಯರ್ ವ್ಯೂ ಕ್ಯಾಮ್ರಾ ಸಿಗುತ್ತೆ ಆ್ಯಂಡ್ ನಿಮಗೆ ಬೂಟ್ ಲಿಡ್ನ ಆಕ್ಸೆಸ್ ಮಾಡಬೇಕು ಅಂತಂದರೆ ಇಲ್ಲಿ ಒಂದು ರಿಕ್ವೆಸ್ಟ್ ಸೆನ್ಸರ್ ಇದೆ ಅದನ್ನು ಪ್ರೆಸ್ ಮಾಡ್ತು ಅಂತಂದರೆ ಬೂಟ್ ಲಿಡ್ನ ಆಕ್ಸೆಸ್ ಮಾಡ್ಬೋದು ಗುಡ್ ಬೂಟ್ ಲಿಡ್ ನಿಮಗೆ ಇಲ್ಲಿ ಗುಡ್ ಬೂಟ್ ಸ್ಪೇಸ್ ನಿಮಗೆ ಸಿಗುತ್ತೆ ಆ್ಯಂಡ್ ನಿಮಗೆ ಇಲ್ಲಿ ಲಗೇಜ್ನ ಸಪ್ರೇಟ್ ಮಾಡೋದಕ್ಕೆ ಡಿಫ್ರೆಂಟ್ ಪಾರ್ಟಿಷನ್ಸ್ ಕೂಡ ಇಲ್ಲಿದೆ ಸೊ ಅದನ್ನು ನೀವು ಇದು ಮಾಡ್ಬೋದು ರಿಮೂವ್ ಮಾಡ್ಬೋದು ಈ ಥರ ಬೇಡ ಅಂತಂದರೆ ಇಲ್ಲಾಂತಂದರೆ ಒಂದು ಡೀಸೆಂಟ್ ಬೂಟ್ ನಿಮಗೆ ಸಿಗುತ್ತೆ 60-40 ಸ್ಪ್ಲಿಟ್ ಇದೆ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಬೂಟ್ ಸ್ಪೇಸ್ನ ಸೊ ಓವರಾಲ್ ಇದೊಂದು ಬೂಟ್ ಸ್ಪೇಸ್ ಬಗ್ಗೆ ಆಯಿತು ಇವಾಗ ಇದರ ಇಂಟೀರಿಯರ್ಸ್ಗೆ ಹೋಗ್ಬಿಟ್ಟು ಯಾವ ಥರ ಇದೆ ಫೀಚರ್ಸ್ ಅಂತ ನೋಡೋಣ ಸೊ ಇಂಟೀರಿಯರ್ಸ್ಗೆ ಹೋಗಬೇಕು ಅಂತಂದರೆ ನಿಮಗೆ ಇಲ್ಲಿ ನೋಡ್ಬೋದು ರಿಯರ್ ಸೀಟಲ್ಲಿ ನೋಡ್ಬೋದು ಒಂದು ರಿಯರ್ ಎ ಸಿ ವೆಂಟ್ ಇದೆ ಆ್ಯಂಡ್ ನೀವು ಅಲ್ಲಿ ನೋಡಿದರೆ ಕೂತ್ಕೊಂಡಿರಲ್ಲ ಒಂದು ಒಳ್ಳೆ ಅಂಡರ್ ಥೈ ಸಪೋರ್ಟ್ ಕೂಡ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಮತ್ತು ಇನ್ನು ಹೆಡ್ರೆಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಮೂರು ಅಡ್ಜಸ್ಟಬಲ್ ಹೆಡ್ರೆಸ್ ಅಲ್ಲಿ ನೋಡೋಕ್ಕೆ ಸಿಗುತ್ತೆ ಸೊ ಇಲ್ಲಿ ನಿಮಗೆ ಒಂದು ಆಮ್ರೆಸ್ ಕೂಡ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ರಿಯಾ ಎ ಸಿ ವೆಂಟ್ ಇದೆ ಆ್ಯಂಡ್ ಗುಡ್ ಕಂಫರ್ಟ್ ನಿಮಗೆ ಇಲ್ಲಿ ಸಿಗುತ್ತೆ ಒಳ್ಳೆ ರೆಗ್ ರೂಮ್ ಕೂಡ ಇದೆ ನಿಮಗೆ ಬಟ್ ಏನು ಅಂತಂದರೆ ಇಲ್ಲಿ ಟನಲ್ ಇದೆ ಸ್ವಲ್ಪ ಜಾಸ್ತಿ ಬಂದಿರೋದ್ರಿಂದ ಮಧ್ಯ ಕೂತಿರೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸೊ ಇದು ಒಂದು ರಿಯಾ ಸೀಟ್ ಬಗ್ಗೆ ಆಯಿತು ಆ್ಯಂಡ್ ಇವಾಗ ಫ್ರಂಟ್ ಸೀಟ್ ಬಗ್ಗೆ ಹೋಗೋಣ ಸೊ ಫ್ರಂಟ್ ಸೀಟ್ ಬಗ್ಗೆ ಮಾತಾಡ್ತಾ ಫ್ರಂಟಲ್ಲಿ ನಿಮಗೆ ಇಲ್ಲೊಂದು ಮಲ್ಟಿಫಂಕ್ಷನ್ ಸ್ಟೇರಿಂಗ್ ವೀಲ್ ನೋಡ್ಬೋದು ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅನಿಸುತ್ತೆ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಫುಲ್ಲಿ ಇದೊಂದು ಸ್ಟೀಲ ಇಲ್ಲಿ ಅದಕ್ಕೋಸ್ಕರನೇ ಬಟ್ ನಿಮಗೆ ಇನ್ನು 9-inch ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ಸಿಗುತ್ತೆ ಅಗೇನ್ ಆ್ಯಂಡ್ರಾಯ್ಡ್ ಆಟೋ ಆಪಲ್ ಕಾರ್ಪ್ಲೇ ಆ್ಯಂಡ್ ಓವರ್ 50 ಕನೆಕ್ಟೆಡ್ ಫೀಚರ್ಸ್ ನಿಮಗೆ ಇಲ್ಲಿ ಸಿಗುತ್ತೆ ಡ್ಯುಯಲ್ ಟೋನ್ ಡ್ಯಾಶ್ಬೋರ್ಡ್ ನಿಮಗೆ ನೋಡ್ಬೋದು ಆ್ಯಂಡ್ ನೀವು ಇಲ್ಲಿ ನೋಡ್ತು ಅಂತಂದರೆ ಡ್ರೈವರ್ ಸೀಟಲ್ಲಿ ಇದು ಮ್ಯಾನ್ಯಲಿ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ ಆ್ಯಂಡ್ ರಿಕ್ಲೈನಿಂಗ್ ಅಡ್ಜಸ್ಟ್ ಇದೆ ಒಳ್ಳೆ ಬೋಲ್ಸ್ಟ್ರಿಂಗ್ ಕೂಡ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಸೆಂಟರ್ ಆಮ್ರೆಸ್ ಕೂಡ ಇಲ್ಲಿದೆ ಅಗೇನ್ ಒಂದು ಒಳ್ಳೆ ಇಂಟೀರಿಯರ್ಸ್ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಸೊ ಇದು ಒಂದು ಫಸ್ಟ್ ಜಲಕ್ ಆ್ಯಂಡ್ ನಿಮಗೆ ಇಲ್ಲಿ ಆ್ಯಕ್ಚುಲಿ ನೋಡಬೇಕು ಅಂತಂದರೆ ಇದೊಂದು ಇ ವಿ ಮೋಡ್ ಇದೆ ಡ್ರೈವ್ ಮೋಡ್ ಇದೆ ಸೊ ಇದೊಂದು ಸೆಲ್ಫ್ ಚಾರ್ಜ್ ಇದೆ ಬರೀ ಇ ವಿ ಮೋಡಲ್ಲೇ ರನ್ ಮಾಡ್ಬೋದು ಅಗೇನ್ ಇದೊಂದು 6-speed ಟಾಕ್ ಕನ್ವರ್ಟರ್ ಯೂನಿಟ್ ನಿಮಗೆ ಇದರಲ್ಲಿ ಮ್ಯಾನ್ಯಲ್ ಆಪ್ಷನ್ ಸಿಗಲ್ಲ ಹೈಬ್ರಿಡಲ್ಲಿ ಇದರಲ್ಲಿ ನಿಮಗೆ 2 ಇಂಜಿನ್ ಆಪ್ಷನ್ ಸಿಗುತ್ತೆ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ವೆಂಟಿಲೇಟೆಡ್ ಸೀಟ್ಸ್ ಇದೆ ಎರಡಕ್ಕೂ ವೆಂಟಿಲೇಟೆಡ್ ಸೀಟ್ ಆಪ್ಷನ್ ಸಿಗುತ್ತೆ ಆ್ಯಂಡ್ ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಅಲ್ಲೇ ನೋಡೋಕ್ಕೆ ಸಿಗುತ್ತೆ ಸೊ ಇದು ಒಂದು ಇದು ಇಂಟೀರಿಯರ್ಸ್ ಬಗ್ಗೆ ಆಯಿತು ಅಂತಂದರೆ ಇವಾಗ ಇಂಜಿನ್ ಬಗ್ಗೆ ಹೋಗೋಣ ಸೊ ಇಂಜಿನ್ ಬಗ್ಗೆ ಹೋಗಬೇಕು ಅಂತಂದರೆ ಸ್ಟಾರ್ಟಿಂಗ್ ವಿತ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದು 1.5-liter ಸ್ಟ್ರಾಂಗ್ ಹೈಬ್ರಿಡ್ ಇಂಜಿನ್ ಸೊ ಇದರಲ್ಲಿ ನಿಮಗೆ 115 PS ಮತ್ತು 141 Nm ಆಫ್ ಟಾಕ್ ಬರುತ್ತೆ ಇದರಲ್ಲಿ ನಾನು ಆಗಲೇ ಹೇಳಿದಾಗ ನಿಮಗೆ ಬರೀ ಒಂದು 6-speed ಟಾಕ್ ಕನ್ವರ್ಟರ್ ಯೂನಿಟ್ ಇದೆ ಅದು ಮಾತ್ರ ಸಿಗೋದು ಇದರಲ್ಲಿ ನಿಮಗೆ ಇನ್ನೊಂದು ಇಂಜಿನ್ ಸಿಗುತ್ತೆ ಅದು 102 PS ಮತ್ತು 130 Nm ಆಫ್ ಟಾಕ್ ಅರೌಂಡ್ ಪ್ರೊಡ್ಯೂಸ್ ಮಾಡುತ್ತೆ ಅದರಲ್ಲಿ ನಿಮಗೆ 2 ಗೇರ್ ಬಾಕ್ಸ್ ಆಪ್ಷನ್ ಸಿಗುತ್ತೆ 5-speed ಮ್ಯಾನ್ಯಲ್ ಆ್ಯಂಡ್ 6-speed ಟಾಕ್ ಕನ್ವರ್ಟರ್ ಹಾಗೇ ನಿಮಗೆ ಇದರಲ್ಲಿ ನಿಮಗೆ ಸ್ಟ್ರಾಂಗ್ ಹೈಬ್ರಿಡಲ್ಲಿ 2-wheel ಡ್ರೈವ್ ಮಾತ್ರ ಸಿಗೋದು ಬಟ್ ಅದರಲ್ಲಿ ನಿಮಗೆ 2-wheel ಡ್ರೈವ್ ಆ್ಯಂಡ್ ಆಲ್ ವೀಲ್ ಡ್ರೈವ್ ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ ಸೊ ಇದು ಒಂದು ಎಲ್ಲ ನಿಮಗೆ ಡೀಟೇಲ್ಸ್ ಹೇಳಿದ್ದೀನಿ ಪಾರ್ ಟ್ರೈನ್ ಇಂಟೀರಿಯರ್ಸ್ ಎಕ್ಸ್ಟೀರಿಯರ್ಸ್ ಮತ್ತು ಒಂದು ಡಿಸೈನ್ ಎಲ್ಲದರ ಬಗ್ಗೆನೂ ನಿಮಗೆ ಇವಾಗ ಹೇಳಿದ್ದೀನಿ ಕೊನೆಯದಾಗಿ ಕಲರ್ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಅರೌಂಡ್ 7 ಕಲರ್ ಆಪ್ಷನ್ಸ್ ಮೊನೋಟೋನ್ ಸಿಗುತ್ತೆ ಆ್ಯಂಡ್ 4 ಡ್ಯುಯಲ್ ಟೋನ್ ಆಪ್ಷನ್ ಸಿಗುತ್ತೆ ಅಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅದು ಒಂದು ರೆಡ್ ಕಲರ್ ಯೂನಿಟ್ ಸೊ ನಾವು ಇಲ್ಲಿ ತೋರಿಸ್ತಾ ಇರೋದು ಒಂದು
ಸೊ ಇದ್ರ ಬಗ್ಗೆ ನಿಮಗೆ ಇವಾಗ ಕಂಪ್ಲೀಟ್ ಡೀಟೇಲ್ಸ್ ಇಸ್ಕೊಡಿ. ಬುಕ್ಕಿಂಗ್ ಕೂಡ ಓಪನ್ ಆಗಿದೆ. ವಾರಂಟಿ ಬಗ್ಗೆ ಮಾತಾಡಬೇಕು ಅಂತಂದರೆ 3 years ಆರ್ 1 lakh kilometer ವಾರಂಟಿ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಇವಾಗ ನೋಡ್ತಾ ಇರೋಂಗೆ ಇದರ ಬುಕ್ಕಿಂಗ್ ಕೂಡ ಶುರು ಆಗಿದೆ. 25,000 rupees ಇದರ ಟೋಕನ್ ಅಮೌಂಟ್. ಸೊ ನಿಮಗೆ ಈ ಒಂದು ಕಾರ್ ಬಗ್ಗೆ ನೋಡಿ ಏನಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಮೋಸ್ಟ್ಲಿ ಈ ಒಂದು ಕಾರ್ ಏನಿದೆ ಅದು ನಿಮಗೆ ಮಾರುತಿನಲ್ಲಿ ರೀಬ್ಯಾಚ್ ಇಂಜಿನಿಯರಿಂಗ್ ಆಗಿ ಅವರ ಕಡೆಯಿಂದನೂ ಒಂದು ಕಾರ್ನ ಸೇಲ್ ಮಾಡೋ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಮುಂದೆ ನಾವು ನಿಮಗೆ ತಿಳ್ಕೊಂಡು ಖಂಡಿತ ಹೇಳ್ತೀವಿ. ಸೊ ನಿಮಗೆ ಈ ಕಾರ್ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈವ್ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.